ಗೊತ್ತೆ ಅದು ನನಗೆ ಗೊತ್ತು. ಆದ್ರೆ ನನ್ನ ಗಂಡ ಎಲ್ಲರಿಗೂ ಬಂದು ಕೂಳು ಹಾಕ್ಲಿಕ್ಕೆ ಇದೇನು ಧರ್ಮಛತ್ರ ಅಂತ ತಿಳ್ಕೊಂಡಿದ್ದೀರಾ? ಯಾವಾಗ ನೋಡಿದ್ರು ಈ ಮನುಷ್ಯ ರೈತರ ಸಂಘ ರೈತರ ಸಂಘ ಅಂತ ತಿರುಗ್ತಾ ಇದ್ದಾನಲ್ಲ. ನನ್ನ ಗಂಡನೊಬ್ರು ದುಡಿಬೇಕು, ನಿಮ್ಮ ಮೂರು ಜನಕ್ಕೂ ಬಿಟ್ಟು ಕೂಳು ಹಾಕ್ಬೇಕಾ? ನಿನ್ನ ಗಂಡ ಏನೇ ಬರೀ ರೈತ ಸಂಘ ಸಂಘ ಅಂತ ತಿರುಗ್ತಾ ಇದ್ದಾನಲ್ಲ. ಮೂರು ದಿನದ ಹಿಂದೆ ಬಂದವಳು ನೀನು, ನನ್ನ ಗಂಡ ನನ್ನ ಗಂಡ ಅಂತ ಯೋಕೆ ಪಡ್ಕೊಂತೀಯ? ನನ್ನ ಗಂಡ ಈ ಮನೆಗೋಸ್ಕರ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ದುಡಿದಿದ್ದಾರೆ. ಇವತ್ತು ನಿನ್ನ ಗಂಡ ಇಂಜಿ ನೈರಾಗೋದಕ್ಕೆ ಕಾರಣ ನನ್ನ ಗಂಡ, ಅದು ನಿನಗೆ ನೆನಪಿರ್ಲಿ. ಆಹಾ ಗೊತ್ತಮ್ಮ, ಖಂಡಿತವಾಗ್ಲೂ ಗೊತ್ತು. ನಿನ್ನ ಗಂಡ ಸಾಕಿದ್ದಾನೆ ಒಂದೇ ಒಂದು ಕಾರಣಕ್ಕಾಗಿ, ನನ್ನ ಗಂಡ ಬಿಟ್ಟಿ ಕೂಳು ಹಾಕ್ತಾ ಇದ್ದಾನೆ, ಅದನ್ನ ನೆನಪಿನಲ್ಲಿ ಇಟ್ಕೊಡ್ರಿ. ನೋಡು, ನೀನು ನನಗೆ ಅವಾಜ್ ಹಾಕಿ ಮಾತಾಡೋ ಸೌಂಡ್ ಇಲ್ಲ. ಲೇ ಗಂಗಾ, ನೋ ಅವಾಜ್ ನೋ ಸೌಂಡ್. ತೆಪ್ಪಗೆ ನಿಂತ್ಕೋ ಅಷ್ಟೇ. ನಾನು ಓದದ ಇರಬಹುದು, ಸುಮ್ಮನಿರ್ರಿ ನೀವು. ಆದ್ರೆ ಈ ನಾಡಿನ ಸಂಸ್ಕೃತಿ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಅಹಂಕಾರ ಎಲ್ಲ ನನ್ನ ಮುಂದೆ ತೋರಿಸ್ಬೇಡ. ಹೋಗಲಿ ಬಿಡು ಗಂಗಾ, ಹೋಗಲಿ ಬಿಡು. ನಮ್ಮ ಹಣ ಬರ್ಲಿ ಇಲ್ಲಿದ್ರವಾಗ ಯಾರಿಗಂದು ಏನು ಪ್ರಯೋಜನ ಗಂಗಾ? ಗಂಗಾ ಅವರಾದ್ರು ಚೆನ್ನಾಗಿರ್ಲಿ ಬಿಡು ಗಂಗಾ. ನಾವ್ಯಾಕ್ ಮನೆ ಬಿಟ್ಟು ಹೋಗ್ಬೇಕು? ಈ ಮನೆಯಲ್ಲಿ ನಮಗೂ ಹಕ್ಕಿದೆ. ಹೌದು ಹಾಗನ್ಬೇಡ ಗಂಗಾ. ರಾಮಾಯಣದಲ್ಲಿ ರಾಜ್ಯಭಾರ ಮಾಡುವುದನ್ನು ಬಿಟ್ಟು ನಾನೇಕೆ ವನವಾಸಕ್ಕೆ ಹೋಗಲಿ ಎಂದು ಶ್ರೀರಾಮಚಂದ್ರ ತಂದೆಯ ಮಾತನ್ನು ತಿರಸ್ಕರಿಸಿದ್ರೆ ಇವತ್ತು ರಾಜ ವೈಭೋಗದಿಂದ ಬೆರೆಯಬಹುದಿತ್ತು ಶ್ರೀರಾಮಚಂದ್ರ. ಗಂಗಾ, ಅಣ್ಣ ತಮ್ಮರಂದ್ರೆ ಉದಾಹರಣೆಯಾಗಿ ರಾಮ ಲಕ್ಷ್ಮಣರು ಅಂತಾರೆ. ಗಂಗಾ, ಕನಸಿನ ಆಶಾ ಗೋಪುರವನ್ನು ಕಟ್ಟಿಕೊಂಡು ಬಂದ ಆ ನನ್ನ ತಾಯಿ ಸೀತಾಮಾತೆ ವನವಾಸ ಅನುಭವಿಸಲ್ಲವೇ? ಅರ್ಥ ಮಾಡಿಕೋ ಗಂಗಾ, ಇದು ಕಲಿಯುಗ. ಅರ್ಥ ಮಾಡಿಕೋ ಗಂಗಾ, ಅರ್ಥ ಮಾಡಿಕೋ.
ನೆನೆಯಬೇಕಾ? ಇಲ್ಲ ಗಂಗ ಇಲ್ಲ. ಸಾಲು ಮರದ ತಿಮ್ಮಕ್ಕ ಸಾಲು ಸಾಲು ಮರಗಳನ್ನು ನೆಟ್ಟಿದಳಲ್ಲ, ಆ ಮರದ ನೆರಳಲ್ಲಿ ನಮ್ಮ ಜೀವನ ಕಳೆಯಲ ಗಂಗ, ಜೀವನ ಕಳೆಯಲ ಗಂಗ. ಗಂಗ 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 ಬರ್ಲಿ ತಡೆಯ ನನ್ನ ಗಂಡ, ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ದಿಲ್ಲ ಮಾಡ್ತು. ಅಣ್ಣ ಇಷ್ಟೊತ್ತಿನಲ್ಲಿ ಎಲ್ಲಿ ಹೊಂಟಿದ್ರು ಅಣ್ಣ? ಅಮ್ಮ ಸತೀಶ, ಅಮ್ಮ ಸತೀಶ ಈಗ ಬಂದೇನಪ್ಪ, ಅಮ್ಮ ಈಗ ಬಂದೆ. ಅಮ್ಮ ಅರಿ ಹೋದ ದಿನ ಎಲ್ಲಿಗೆ ಅಂತ ಕೇಳಿದ್ರೆ ಅದೇನು ಹೇಳುತ್ತೆ? ನಾವು ಎಲ್ಲಿಗಾದ್ರೂ ಹೋಗ್ತೀವಿ, ನೀವಾದ್ರೂ ಚೆನ್ನಾಗಿರಪ್ಪ, ನೀವಾದ್ರೂ ಚೆನ್ನಾಗಿರಿ ಗಂಗ. ಸತೀಶ್ ನಿಮ್ಮಣ್ಣನಿಗೆ ಕಣ್ಣು ಕಾಣ್ತಾ ಇಲ್ಲ, ಕಾವೇರಿ ಕನಿಕರವಿಲ್ದೆ ತಿನ್ನುವ ಅನ್ನವನ್ನೇ ಕಿತ್ಕೊಂಡ್ಬಿಟ್ಲು. ಅವಳು ಯಾಕೆ ಕಿತ್ಕೊಂಡ್ಲು ಅಂತ ಕೇಳಪ್ಪ ಕೇಳು. ಹಾಗೆ ಮಾಡಿದೆ ಕಾವೇರಿ, ಈ ಮತ್ತೆ ನೀವು ಭಾಗವಹಿಸಿದೆ ಆದ್ರೆ ನನ್ನ ಮೇಲೆ ಆಣೆಯಾಗಿದೆ. ಈಗ ಸುಮ್ಮನೆ ಇದ್ರೆ ನಿಮಗೆ ಒಳ್ಳೇದು, ಇಲ್ಲ ಅಂದ್ರೆ ಅವರಿಗೆ ಬಂದ ವನವಾಸ ನಿಮಗೂ ಬರುತ್ತೆ ಅಷ್ಟೇ. ಅಮ್ಮ ತಾಯಿ ಮನೆ ಎಂಬ ಮಹಾಲಕ್ಷ್ಮಿ ಇಂದಿಗೆ ನನ್ನ ನಿನ್ನ ಋಣ ತೀರಿತು ತಾಯಿ ತೀರಿತು. ಗಂಗಾ 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 ಒಂದು ಸಲ ಒಂದೇ ಒಂದು ಸಲ ಈ ಮನೆ ಉಸಲಿಗೆ ನನ್ನ ಹಣೆ ಹಚ್ಚಬೇಕು ಗಂಗಾ, ಕರ್ಕೊಂಡು ಹೋಗು ಗಂಗಾ. ಈ ಮಧ್ಯ ರಾತ್ರಿಯಲ್ಲಿ ನಾವೆಲ್ಲಿಗೆ ಹೋಗ್ಬೇಕು? ಗಂಗಾ ಆ ದೇವ್ರು ದಾರಿ ತೋರಿಸಿದ ಹತ್ರ ಹೋಗೋಣ ಗಂಗಾ, ಗಂಗಾ ಬಾ ಗಂಗಾ ಹೋಗೋಣ.